ಪ್ರತಿ ವರ್ಷ ಲಕ್ಷಗಟ್ಟಲೆ ಆದಾಯ ತರುವ ಬಾಳೆಗೆ ಆಕಸ್ಮಿಕ ಬೆಂಕಿ ಬಿದ್ದಿರುವ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರವಟ್ಟಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಸವಣ್ಣಪ್ಪ ಉಪ್ಪಾರ ಅನ್ನೋ ರೈತ ದಂಪತಿಗೆ ಸೇರಿದ 6 ಎಕರೆ ಜಮೀನಿನಲ್ಲಿ ಕಳೆದ ವರ್ಷವಷ್ಟೇ ವಾಣಿಜ್ಯ ಬೆಳೆಯಾದ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ಪಕ್ಕದ ಜಮೀನಿನ ಮಾಲೀಕರು ಬದುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಅಗ್ನಿ ತೋಟಕ್ಕೂ ಆವರಿಸಿದ್ದು ಲಕ್ಷಾಂತರ ಮೌಲ್ಯದ ಬಾಳೆ ಸುಟ್ಟು ಭಸ್ಮವಾಗಿದೆ. ಈ ಬಗ್ಗೆ ರೈತರು ಅಳಲು ವ್ಯಕ್ತಪಡಿಸಿದ್ದು ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇದು 6 ಎಕರೆ ಹೊಲ ರೀ. 6 ಎಕರೆ ಹೊಲದಾಗ ಯಾರು ಮಂದಿ ನಮಗಂಕರೆ ಯಾರು ಹಚ್ಚಿಲ್ರಿ. ಅದು ಬದು ಹಚ್ಚಾರ್ರಿ, ಅದು ಒಳಗೆ ಬಂದ್ಬಿಟ್ಟತ್ ರೀ. ನಾವು 9 ಗಂಟೆಗೆ ನಮ್ಮ ಹುಡುಗ ಮೋಟ್ರ್ ಚಲಕ್ ಮಾಡಿ ಆ ಕಡೆ ಕೆಲಸ ಮಾಡಕತ್ತಿದ್ರಿ. ಹುಲ್ ಕೀಳುವಾಗ ಇದು ಚಟ್ ಚಟ್ ಅಂದು ಆಮೇಲೆ ಈಗ ಕಟ್ ಬಂದು ನೋಡಿದ್ನಿ ಅಂದ್ರೆ ಎಲ್ಲ ಹಾಯ್ತು ಉರಗಾದು ಬಿಟ್ಟತ್ರಿ. ಆಮೇಲೆ ಅವ್ರು ಇವ್ರನ್ನ ಕರೆಸಿ ಮತ್ತೆ ಫೋನ್ ಹಚ್ಚಿ ಆರಿಸಿದ್ರು ರೀ. ಬಂದಿತ್ರಿ ಒಂದು ಎರಡು 4 ಟನ್ ಹತ್ತು ಟನ್ ಕೊಟ್ಟಿವ್ರಿ. ಈಗ ಅಲ್ಲ ಈಗ ಇನ್ನೊಂದು ಸ್ವಲ್ಪದಿಂದ ಬೆಳೆ ಬರ್ತೈತೆ ಅಲ್ಲ ಕೈ. ಬರ್ತಿತ್ರಿ, ಬರ್ತಿತ್ರಿ. ಇನ್ನು ಮತ್ತೆ ಇವು ಇನ್ನು 3 ತಿಂಗಳು ಆದ್ರಿ ಇವು ಮರಿ ಆಗ್ತಿ ಗನಿ ಆಗ್ತಿತ್ರಿ. ಅದು ಸಣ್ಣದು ಈಗ ಎಷ್ಟು ಬೆಳೆ ತಕ್ಕೊಂಡಿದ್ರಿ? ಎರಡನೇ ಬೆಳೆಗೆ ಎಷ್ಟು ವರ್ಷ ಹಾಕಿ? ಎರಡನೇ ಬೆಳೆ ರೀ. ಈಗ ಒಂದನೇ ಬೆಳೆ ತಕ್ಕೊಂಡಿದ್ರಿ? ತಕ್ಕೊಂಡಿವ್ರಿ. ಏನಂತಾರೆ? ಓರ್ 2 ವರ್ಷ ಆತ್ರಿ. ಏನ್ ಅನಿಸ್ತಂದ್ರಿ? ಏನ್ರಿ ಕಷ್ಟ ಆಗಿ ಒಂದ್ ಮಗು ಹೆಂಗ್ ಜೋಪಾನ ಮಾಡಿರ್ತೀವಿ, ಹಂಗ್ ಮಾಡಿದ್ರಿ. ಮತ್ ಈಗ ಇದನ್ ನೋಡಿ ನಮ್ಗೆ ಎಷ್ಟು ಮಕ್ಳಕ್ಕಿಂತ ಹೆಚ್ಚು ಮಾಡಿದ್ರಿ. ಹಂಗಾಗಿ ನಾವು ಉಳಿಬಾರ್ದು ಇದನ್ನು.